ಸ್ವಾಗತವನ್ನ ಮಾಡಿಕೊಳ್ಳತಾ ಇದ್ದಾರೆ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ದ ಮಹಿಳಾ ಕನ್ವೀನರ್ ಆಗಿರತಕ್ಕಂತ ದೆಹಲಿಯ ಸೀಮಾ ಮಾಥೂರ್ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗತವನ್ನ ಮಾಡಿಕೊಳ್ಳತಾ ಇದ್ದಾರೆ ತಮಿಳುನಾಡು ಶಿಕ್ಷಕ ಸಂಘಟನೆಯ ಮಹಿಳಾ ಕನ್ವೀನರ್ ಅಖಿಲ ಭಾರತ ಎನ್ಪಿಎಸ್ ನ ಸಂಚಾಲಕಿ ಆದಂತ ಶ್ರೀಮತಿ ರಮಾದೇವಿ ಅವರು ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಸ್ವಾಗತವನ್ನ ಮಾಡಿಕೊಳ್ಳತಾ ಇದ್ದಾರೆ ನೌಕರ ಅಧ್ಯಕ್ಷರಾದ ಸುರೇಶ್ ಶಡಶಾಲ್ ಅವರು ಇವತ್ತಿನ ಪತ್ರಿಕಾ ಗೋಷ್ಠಿಯಲ್ಲಿ ಇದ್ದಾರೆ ಅವರನ್ನು ಕೂಡ ಸ್ವಾಗತವನ್ನ ಮಾಡಿಕೊಳ್ಳತಾ ಇದ್ದಾರೆ ಈ ಜಿಲ್ಲೆಯ ಸ್ಟಾರ್ಟ್ ಮಾಡಲ್ಲ ಸ್ನೇಹಿತರೆ ಈ ಒಂದು ಪತ್ರಿಕಾ ಗೋಷ್ಠಿಯಲ್ಲಿ ಇರತಕ್ಕಂತ ರಾಷ್ಟ್ರೀಯ ಹಾಗೂ ರಾಜ್ಯದ ಸಂಘಟನೆಯ ಎಲ್ಲ ನಾಯಕರುಗಳೇ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ರಾಷ್ಟ್ರದಲ್ಲಿ 30 ಲಕ್ಷ ಶಿಕ್ಷಕರ ಸದಸ್ಯತ್ವವನ್ನು ಹೊಂದಿದಂತ ರಾಷ್ಟ್ರದ ಬೃಹತ್ ಶಿಕ್ಷಕ ಸಂಘಟನೆ ಆಗಿದೆ ರಾಷ್ಟ್ರದಲ್ಲಿ ಬಲಾಢ್ಯ ಸಂಘಟನೆಯನ್ನು ಹೊಂದುವುದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಜುಕೇಶನ್ ಇಂಟರ್ನ್ಯಾಷನಲ್ ಅಂತಕಂತ ಶಿಕ್ಷಕರ ಸಂಘಟನೆ ಇದೆ ಅಲ್ಲಿ 184 ದೇಶಗಳು ಸದಸ್ಯತ್ವವನ್ನು ಹೊಂದಿವೆ ಆ ಒಂದು ಇಐ ಎಜುಕೇಶನ್ ಇಂಟರ್ನ್ಯಾಷನಲ್ ಅದ ಅಪ್ಲಿಕೇಶನ್ ಅನ್ನು ನಮ್ಮ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ಹೊಂದಿದೆ ಅಂತಕಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೇನೆ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ಅದ ಕಾರ್ಯಕಾರಿ ಸಮಿತಿ ಸಭೆ ಭಾರತ ಯಾತ್ರೆಯನ್ನು ಹಮ್ಮಿಕೊಳ್ಳಬೇಕು ಅಂತಕಂತ ನಿರ್ಣಯ ತೆಗೆದುಕೊಳ್ಳತಕ್ಕಂತ ಸಂದರ್ಭದಲ್ಲಿ ಈ ನೂತನ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಅಂತ ತಿಳ್ಕೊಂಡು ನಾವು ಕಳೆದ ವರ್ಷ ರಾಮಲೀಲಾ ಮೈದಾನ ಮತ್ತು ಜಂತರ್ ಮಂತರದಲ್ಲಿ ನಿರಂತರವಾಗಿ ಒಂದು ತಿಂಗಳ ಮತ್ತು 15 ದಿವಸ ಹೋರಾಟವನ್ನು ಮಾಡಿದ್ವಿ ಆ ಹೋರಾಟದ ಫಲವಾಗಿ ಕೆಲವು ರಾಜ್ಯ ಸರ್ಕಾರಗಳು ಈಗಾಗಲೇ ಓಪಿಎಸ್ ಅನ್ನು ಜಾರಿಗೆ ತಂದಿವೆ ಇನ್ನೂ ಕೆಲವು ರಾಜ್ಯಗಳಲ್ಲಿ ಓಪಿಎಸ್ ಜಾರಿ ಆಗಬೇಕಾಗಿದೆ ಈ ಒಂದು ದಿಸೆಯಲ್ಲಿ ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡುವತಕ್ಕಂತ ದಿಸೆಯಲ್ಲಿ ಅಖಿಲ ಭಾರತ ಶಿಕ್ಷಕರ ಫೆಡರೇಷನ್ ಸೆಪ್ಟೆಂಬರ್ 5 ರಿಂದ ಅಕ್ಟೋಬರ್ 5 ರವರೆಗೆ ಭಾರತ ಯಾತ್ರೆಯನ್ನು ಹಮ್ಮಿಕೊಂಡಿದೆ 4 ತಂಡಗಳಲ್ಲಿ ನಮ್ಮ ಭಾರತ ಯಾತ್ರೆ ಆರಂಭ ಆಗಿದೆ ಮೊದಲನೇ ತಂಡ ಅಕ್ಟೋಬರ್ 5 ರಿಂದ ಗುವಾಹಟಿಯಿಂದ ಆರಂಭ ಆಯಿತು ಸೆಪ್ಟೆಂಬರ್ 5 ರಿಂದ ಗುವಾಹಟಿಯಿಂದ ಆರಂಭ ಆಯಿತು ಅಕ್ಟೋಬರ್ 5 ಕ್ಕೆ ಅದು ನವದೆಹಲಿಯನ್ನು ತಲುಪ್ತಾ ಇದೆ ಎರಡನೇ ತಂಡ ಈಗ ನಾವು ಆಗಮಿಸಿದ್ದೀವಲ್ಲ ಈ ತಂಡ ಕನ್ಯಾಕುಮಾರಿಯಲ್ಲಿ ಉದ್ಘಾಟನೆಯಾಗಿ ಕೇರಳವನ್ನು ಪ್ರವೇಶ ಮಾಡಿ ತಮಿಳುನಾಡು ತದನಂತರ ಆಂಧ್ರ ತೆಲಂಗಾಣ ಪಾಂಡಿಚೇರಿ ನಂತರ ಮೊನ್ನೆ 17ನೇ ತಾರೀಕಿಗೆ ಬೀದರ್ ಜಿಲ್ಲೆ ಮುಖಾಂತರ ಬಿಜಾಪುರಕ್ಕೆ ಬಂದೀವಿ ಇಲ್ಲಿಂದ ನಾವು ಜಮಖಂಡಿ ಚಿಕ್ಕೋಡಿ ಅಥಣಿ ಬೆಳಗಾವಿಗೆ ಹೋಗಿ ಇವತ್ತು ರಾತ್ರಿ ತಲುಪ್ತೀವಿ ನಾಳೆ ಬೆಳಗಾವಿ ತದನಂತರ ಹುಬ್ಬಳ್ಳಿ ಧಾರವಾಡ ಗದಗು ಹಾವೇರಿ ಕಾರವಾರ ಮುಗಿಸಿಕೊಂಡು 23ಕ್ಕೆ ಗೋವಾಕ್ಕೆ ಹೋಗ್ತೀವಿ ಗೋವಾದಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶ ಉತ್ತರ ಪ್ರದೇಶ ನಂತರ ಅಕ್ಟೋಬರ್ 5ಕ್ಕೆ ದೆಹಲಿಯನ್ನು ತಲುಪುತ್ತಿದ್ದ ಇನ್ನು ಮೂರನೇ ತಂಡ ಪಂಜಾಬದ ವಾಘಾ ಬಾರ್ಡರ್ದಿಂದ ಆರಂಭ ಆಗೈತಿ ಸೆಪ್ಟೆಂಬರ್ 5ಕ್ಕೆ ಅದು ಅಕ್ಟೋಬರ್ 5ಕ್ಕೆ ನವದೆಹಲಿಯನ್ನು ತಲುಪ್ತಿದೆ ಆಮೇಲೆ ನಾಲ್ಕನೇ ತಂಡ ಗುಜರಾತದ ಸೋಮನಾಥ್ಪುರದಿಂದ ಆರಂಭ ಆಗೈತಿ ಅದು ಅಕ್ಟೋಬರ್ 5ಕ್ಕೆ ನವದೆಹಲಿಯನ್ನು ತಲುಪ್ತಾ ಇದೆ ಈ ಒಂದೇ ತಂಡ ಒಂದು ತಿಂಗಳಲ್ಲಿ ಇಡೀ ದೇಶವನ್ನು ಸುತ್ತುವುದು ಕಷ್ಟ ಅಂತಕ್ಕಂಥ ದೃಷ್ಟಿಯಿಂದ ನಾವು ರಾಷ್ಟ್ರದ ಪದಾಧಿಕಾರಿಗಳು ಈ ರೀತಿ 4 ತಂಡಗಳನ್ನು ರಚನೆ ಮಾಡಿಕೊಂಡು 4 ಹಂತಗಳಲ್ಲಿ ಭಾರತ ಯಾತ್ರೆಯನ್ನು ಏಕಕಾಲಕ್ಕೆ ಆರಂಭಿಸಿದ್ದೇವೆ ಈ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದೆ ಸೆಪ್ಟೆಂಬರ್ 5 ನಮ್ಮ ದೇಶದ ನಮ್ಮ ಶಿಕ್ಷಕರ ದಿನಾಚರಣೆ ಅಕ್ಟೋಬರ್ 5 ಅಂತಾರಾಷ್ಟ್ರೀಯ ಶಿಕ್ಷಕ ದಿನಾಚರಣೆ ಎರಡೂ ಮುಖ್ಯವಾದಂಥ ದಿವಸಗಳು ಒಂದು ಆರಂಭದ ದಿನಾಂಕ ಸೆಪ್ಟೆಂಬರ್ 5 ಅಕ್ಟೋಬರ್ 5 ಮುಕ್ತಾಯದ ದಿನಾಂಕ ಆಗಿದೆ ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಮೊದಲನೇದಾಗಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರತಕ್ಕಂಥದ್ದು ಈ ದಿಸೆಯಲ್ಲಿ ಈಗಾಗಲೇ ಪಂಜಾಬ್ ರಾಜಸ್ಥಾನ ಇನ್ನಿತರ 4-5 ರಾಜ್ಯಗಳು ಓಪಿಎಸ್ ಅನ್ನು ಜಾರಿಗೆ ತಂದಿವೆ ಓಪಿಎಸ್ ಅನ್ನು ಜಾರಿಗೆ ರಾಜ್ಯಗಳು ತಂದರೂ ಸಹಿತವಾಗಿ ಕೇಂದ್ರ ಸರ್ಕಾರದ ಬಳಿ ನಮ್ಮ ದುಡ್ಡು ಇದೆ ಏನು ನೌಕರರ ಮತ್ತು ಶಿಕ್ಷಕರ ಕಾಂಟ್ರಿಬ್ಯೂಷನ್ 10% ಕಟ್ ಆಗುತ್ತಾ ಅದು ಕೇಂದ್ರ ಸರ್ಕಾರದಲ್ಲಿ ಎನ್ಸಿಡಿಎಲ್ ಅಂತಿದೆ ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟ್ ಲಾಕರ್ ಅಂತೇಳಿ ಅಲ್ಲಿ ಹೋಗಿ ಜಮಾ ಆಗುತ್ತೆ ಆಮೇಲೆ ಸರ್ಕಾರವಾದಂತಹ ಪ್ರಕ್ರಿಯೆ ಕಂಡು ಬಂದಿದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳುತ್ತಾ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಎಲ್ಲ ಒಂದು ಅಭಿವೃದ್ಧಿಗೆ ಬೇಡಿಕೆಗಳು ಈಡೇರಲಿಕ್ಕೆ
ವಿಜಯಪುರ ಜಿಲ್ಲೆಯ ಮಾಧ್ಯಮದವರ ಪಾತ್ರ ಬಹಳಷ್ಟು ಇದೆ ನಮಗೆ ಜಿಲ್ಲೆಗೆ ತಾಲ್ಲೂಕಿಗೆ ಮತ್ತು ರಾಜ್ಯಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಹೆಚ್ಚಿನ ಸಹಾಯವನ್ನು ಮಾಡಿದ್ದೀರಿ ನಾನು ಮಾಧ್ಯಮದ ಸ್ನೇಹಿತರಿಗೆ ಈ ಮೂಲಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ನಮ್ಮ ಭಾರತ ಯಾತ್ರೆಗೆ ತಮ್ಮ ಸಹಕಾರ ಇರಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ನಮ್ಮ ಸರ್ಕಾರ ಬಂದ್ರೆ ಒಪಿಎಸ್ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಆದ್ಮೇಲೆ ಒಂದು ಏನು ಸಮಿತಿ ಒಂದು ರಚನೆ ಮಾಡಿದ್ರು ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಅದರ ಬಗ್ಗೆ ಒಂದು ಮಾಹಿತಿ ತಗೊಂಡು ಇಂಪ್ಲಿಮೆಂಟ್ ಅದು ಎಲ್ಲಿವರೆಗೆ ಬಂತು ಏನಾಯ್ತು ನಾವೀಗಾಗಲೇ ಮುಖ್ಯಮಂತ್ರಿಯವರನ್ನ ಉಪಮುಖ್ಯಮಂತ್ರಿಯವರನ್ನ ಭೇಟಿಯಾಗಿವೆ ಕರ್ನಾಟಕ ಸರ್ಕಾರ ಖಂಡಿತ ಈ ರಾಜ್ಯದಲ್ಲಿ ಒಪಿಎಸ್ ಅನ್ನು ಜಾರಿಗೆ ತರುತ್ತೆ ಖಚಿತವಾಗಿ ಹೇಳ್ಯಾರ ಮುಂದಿನ ವರ್ಷ ಬಜೆಟ್ ಸಂದರ್ಭದಲ್ಲಿ ನಾವು ಒಪಿಎಸ್ ಅನ್ನು ಜಾರಿಗೆ ತರ್ತೀವಿ ಜನರಿಗೆ ಜಾರಿಗೆ ಬರುತ್ತೆ ಇವರು ಸ್ಟಾಪ್ ಮಾಡೋದು ಸ್ಟಾಪ್ ಮಾಡ್ತಾರೆ ಏನು ನಮ್ಮ ಮಂದಿಗೆ ಹಣವನ್ನ ಕಟ್ ಮಾಡೋದನ್ನ ಸ್ಟಾಪ್ ಮಾಡ್ತಾರೆ ಕೇಂದ್ರದ ಬಳಿ ಹಣ ಇದೆಯಲ್ಲ ಅದನ್ನ ಕೊಡ್ಬೇಕು ರಾಜ್ಯ ಸರ್ಕಾರದವರು ಗ್ಯಾರಂಟಿ ಮಾಡ್ತಾರೆ ಅದ್ರ ಮೇಲೆ ವಿಶ್ವಾಸ ಐತಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳ್ಯಾರ ಡಿಸಿಎಂ ಅವರು ಸ್ಪಷ್ಟವಾಗಿ ಹೇಳ್ಯಾರ